ಜಸ್ಟ್ ಹ್ಯಾವ್ ಅ ಲುಕ್ ವೀಕ್ಷಕರೇ, ಹೇಗೆ ಕಾಣ್ತಾ ಇದೆ ಅಂತ. ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ ಕ್ಯಾಂಡಲ್ ನೈಟ್ ಡಿನ್ನರ್ಗೆ. ಮಿನಿ ಗಾಲ್ಫ್ ಇದೆ ಒಳಗಡೆ, ಮಿನಿ ಗಾಲ್ಫು. ವೆಲ್ಕಮ್ ಬ್ಯಾಕ್ ಟು ಶ್ರೇಯುಸ್ ಕೆಫೆ. ಇವತ್ತು ನಾವೆಲ್ಲಿ ಬಂದಿದ್ದೀವಪ್ಪ ಅಂದರೆ, ಇವತ್ತು ನಾವು ಕುಂಬ್ಳಗೂಡು ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಕೆಂಗೇರಿಯಿಂದ ಮುಂದೆ, ಕೆಂಗೇರಿಯಿಂದ 7 kilometers ಆಗುತ್ತೆ ಕುಂಬ್ಳಗೂಡು ಅಂತ. ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ಒಂದು ತಲೆಯಲ್ಲಿ ಬಂತು. ಅದಕ್ಕೆ ಒಂದು ಸ್ವಲ್ಪ ಜಾಗ ಎಲ್ಲ ಹುಡುಕಾಡ್ತಿದ್ದೆ, ಸುಮಾರು ರೆಸಾರ್ಟು ಅದು ಇದು ಎಲ್ಲ ತುಂಬ ಬ್ಯಾಂಗ್ಳೂರಿಂದ ದೂರ ಇತ್ತು. ಸೊ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಎಲ್ಲಾದರೂ ಒಂದು ಹತ್ತಿರದಲ್ಲಿ ಸ್ವಲ್ಪ ಪೀಸ್ಫುಲ್ಲಾಗಿರೋ ಎನ್ವಿರಾನ್ಮೆಂಟ್ ಇರೋವಂಥ ಒಂದು ಜಾಗ, ಇದ್ರ ಹೆಸರು ಪವಿಸ್ ಅನಂತ ಅಂತ. ಸೊ ಫಸ್ಟು ಲೊಕೇಶನ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇದು ನೀವು ಫ್ಲೈಓವರ್ ಮೇಲೆ ಹೋಗಂಗಿಲ್ಲ, ಸರ್ವಿಸ್ ರೋಡು ಅಂದರೆ ಕೆಂಗೇರಿಯಿಂದ ನೀವು ಸರ್ವಿಸ್ ರೋಡಲ್ಲೇ ಬಂದರೆ 7 kilometers ಕ್ರೈಸ್ಟ್ ಕಾಲೇಜ್ ಬರುತ್ತೆ. ಕ್ರೈಸ್ಟ್ ಕಾಲೇಜ್ ಬಸ್ ಸ್ಟಾಪು ಅದು ಬಂದ್ಬಿಟ್ಟು ಲ್ಯಾಂಡ್ ಮಾರ್ಕು. ಕ್ರೈಸ್ಟ್ ಕಾಲೇಜ್ನ ಸ್ವಲ್ಪ ಹಿಂದಕ್ಕೆ ಸಿಗುತ್ತೆ ಪವಿಸ್ ಅನಂತ. ಸೊ ಇನ್ನೂ ಎಕ್ಸಾಕ್ಟ್ ಹೇಳಬೇಕಂದ್ರೆ ಕುಂಬ್ಳಗೂಡಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಸ್ಕೂಲು ಕೂಡ ಸಿಗುತ್ತೆ, ಗುರುಕುಲ್ ಸ್ಕೂಲು. ಕನ್ಫ್ಯೂಸ್ ಆಯಿತು ಅಂದರೆ ಕ್ರೈಸ್ಟ್ ಕಾಲೇಜು, ಓಕೆನಾ? ಅದ್ರ ಮಧ್ಯದಲ್ಲೇ ಇರೋದು ಪವಿಸ್ ಅನಂತ ಅಂತ. ಸೊ ಇಲ್ಲೇನಪ್ಪ ಸ್ಪೆಷಲ್ಲು ಅಂದರೆ, ಇದು ಲೈಕ್ ಮಿನಿ ರೆಸಾರ್ಟ್ ಥರ ಇದೆ ಒಳಗಡೆ. ಒಂದು ರೆಸ್ಟೋರೆಂಟ್ನ ರೆಸಾರ್ಟ್ ಸ್ಟೈಲಲ್ಲಿ ಮಾಡಿರೋವಂಥದ್ದು, ಕಂಪ್ಲೀಟ್ಲಿ ನೇಚರ್ಡ್, ಕವರ್ಡ್ ಬೈ ನೇಚರ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಗಾರ್ಡನ್ ಆಗಿದೆ ಒಳಗಡೆ ಎಲ್ಲ. ಅದೇ ನನಗಂತೂ ಒಳಗಡೆ ಹೋಗಿ ಮೈಂಡ್ ಎಲ್ಲ ರಿಫ್ರೆಶ್ ಆಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಾನು ಡೇ ಲೈಟ್ನ ತುಂಬ ಕಡಿಮೆ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು. ಬಿಕಾಸ್ ಯಾಕೆ ಅಂದರೆ, ಇಲ್ಲಿ ನೈಟಲ್ಲೇ ಸಖತ್ ರೊಮ್ಯಾಂಟಿಕ್ ಆಗಿ ಫೀಲ್ ಆಗುತ್ತೆ ಬಂದವ್ರಿಗೆ. ಅಂದರೆ ಫ್ಯಾಮಿಲಿನೂ ಬರ್ಬೋದು, ಆ್ಯಕ್ಚುಲಿ ಫ್ಯಾಮಿಲಿಗೆ ಅಂತಲೇ ಮಾಡಿರೋದು, ಎಲ್ಲ ಬರ್ತಾ ಇರೋದೇ ಫ್ಯಾಮಿಲೀಸು. ಸೊ ಕಪಲ್ಸ್ಗೂ ಕೂಡ ಎಕ್ಸಲೆಂಟ್ ಆ್ಯಂಬಿಯನ್ಸು ಒಳಗಡೆ. ಫುಡ್ಡು ಅಷ್ಟೇ, ಚೈನೀಸ್ ಕ್ವಿಝಿನ್ ಇದೆ, ಆಮೇಲೆ ಇಂಡಿಯನ್ ಕ್ವಿಝಿನ್ ಇದೆ, ಆಮೇಲೆ ಬೇರೆ ಯಾವುದೇ ಸೀ ಫುಡ್ಸು ಸಿಗುತ್ತೆ. ಸೊ ಇಷ್ಟು ಸಿಗುತ್ತೆ. ಆಮೇಲೆ ಮಾಕ್ಟೈಲ್ಸು ಅದು ಇದು ಅಂತ ಬೇಕಾದಷ್ಟು ವೆರೈಟೀಸ್ ಇರುತ್ತೆ. ಸೊ ಜಾಸ್ತಿ ಮಾತಾಡ್ತಿದ್ದೀನ, ತಡ ಮಾಡೋದು ಬೇಡವಾ, ಬನ್ನಿ ಮತ್ತೆ ಹೋಗೋಣ ಒಳಗಡೆ, ಬರೋ ಹಂಗೆ ಸತೀಶ. ಸೊ ನೋಡಿ, ಇಲ್ಲಿ ನೋಡಿ, ಮಿನಿ ಗಾಲ್ಫ್. ನಾನು ಹೇಳೋದು ಮರ್ತೇನೆ ನಿಮಗೆ, ಕರೆಕ್ಟು, ಮಿನಿ ಗಾಲ್ಫ್ ಇದೆ ಒಳಗಡೆ, ಮಿನಿ ಗಾಲ್ಫು. ಸೊ ನೋಡಿ, ಫಾರ್ಮ್ ಸ್ಟೇ ಇದೆ, ಈವೆಂಟ್ ಸ್ಪೇಸ್ ಇದೆ, ಎಲ್ಲ ಇದೆ ಅನಂತ. ಸೊ ಬನ್ನಿ ವೀಕ್ಷಕರೇ, ಹೀಗೆ ಒಳಗೋಗೋಣ. ಪಾರ್ಕಿಂಗ್ ಸ್ಪೇಸ್ ಅಂಡರ್ CCTV ಕವರೇಜ್. ಸೊ ಈ ಥರ ಇರುತ್ತೆ ಪಾರ್ಕಿಂಗ್ ಸ್ಪೇಸು. ಯಾವ ಥರ ಇದೆ ನೋಡಿ ಎಂಟ್ರೆನ್ಸೇ, ನೋಡಿ ರೆಸ್ಟೋರೆಂಟು, ಮಿನಿ ಗಾಲ್ಫು, ಎಲ್ಲ CCTV ಸರ್ವಿಲೆನ್ಸಲ್ಲಿ ಇದೆ ಇಲ್ಲಿ, ಕಂಪ್ಲೀಟ್ಲಿ ಸೇಫು. ಸೊ ವೀಕ್ಷಕರೇ, ಗಾಲ್ಫ್ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಅಲ್ಲಿ ಕಾಣ್ತಿದೆಯಲ್ಲ, ಅದು ಕೂಡ ರೆಸ್ಟೋರೆಂಟ್ ಅಂತೆ. ನಾವಿವಾಗ ಅಲ್ಲಿಗೆ ಹೋಗ್ತಾ ಇರೋದು. ಫಸ್ಟು ಇಲ್ಲಿ ಮಾಕ್ಟೈಲ್ ಏರಿಯಾಗೆ ಹೋಗೋಣ, ಬನ್ನಿ ಆ ಕಡೆಯಿಂದ ಹೋಗೋಣ. ಸೊ ವೀಕ್ಷಕರೇ, ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು, ಇದು ಬಂದ್ಬಿಟ್ಟು ಮಾಕ್ಟೈಲ್ ಏರಿಯಾ. ಇದು ಯಾವ ಥರ ಇದೆ ಅಂತ ನೋಡಿ, ಇಲ್ಲೆಲ್ಲ ಬಂದ್ಬಿಟ್ಟು ಕ್ಯಾಂಡಲ್ ನೈಟ್ ಡಿನ್ನರ್ ಅರೇಂಜ್ ಮಾಡ್ತಾರಂತೆ ಇವರು. ಬನ್ನಿ ಆ ವಿಲ್ಲಾ ಹತ್ರ ಹೋಗೋಣ ಈಗ. ಇಲ್ಲಿ ನೋಡಿ, ಇಲ್ಲಿಂದ ಗಲ್ಫು, ಒಂದು ಆಟ ಆಡೋಣ ಆಮೇಲೆ ನಾವು. ನೋಡಿ, ಆಲ್ರೆಡಿ ಒಂದು ಫ್ಯಾಮಿಲಿ ಬಂದು ಚಿಲ್ ಔಟ್ ಮಾಡ್ತಾ ಇದ್ದಾರೆ. ಸಿ ಜಸ್ಟ್ ಇದೊಂದು ನೇಚರ್ನ ಹೀಗೆ ನೋಡಿಕೊಂಡು, ನೀವು ಹೀಗೆ ನೇಚರ್ ವ್ಯೂವಿಂದ ನೀವು ನೋಡಿಕೊಂಡು ನಿಮ್ಮ ಒಂದು ಫುಡ್ನ ತಿನ್ಬೋದು. ಇಲ್ಲೊಂದು ಓಪನ್ ಆಗುತ್ತೆ ನಮಗೆ, ಜಸ್ಟ್ ವಾಚ್ ಇಟ್. ಸಿ ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಇದೆ ಅಂತೇಳಿ. ಇದು ರಾತ್ರಿ ಹೊತ್ತಲ್ಲಿ ಅದ್ಭುತವಾಗಿ ಕಾಣುತ್ತೆ. ಮತ್ತು ಇಲ್ಲಿ ನಾವು ಬರ್ಡೇ ಸೆಲೆಬ್ರೇಷನ್ಸ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಟೇಬಲ್ ಹಾಕಿದಾರಲ್ಲ, ಇಲ್ಲಿ ಆ್ಯಕ್ಚುಲಿ ನಾವು ಬರ್ಡೇ ಸೆಲೆಬ್ರೇಷನ್ಸ್ ಕೂಡ ಮಾಡ್ಕೋಬೋದು. ಸೊ ಇವಾಗ ಗ್ರೀನ್ ಗಾರ್ಲಿಕ್ ಪನ್ನೀರ್ ಬಂದಿದೆ, ಸರ್ವ್ ಮಾಡ್ತಾ ಇದ್ದಾರೆ. ಹೇಗಿದೆ ನೋಡೋಣ, ಬನ್ನಿ. ಎಸ್, ದೇ ಆರ್ ಸರ್ವಿಂಗ್. ಸರ್, ಇದು ಗ್ರೀನ್ ಗಾರ್ಲಿಕ್ ಪನ್ನೀರ್ ಅಲ್ಲ ಇದು.
ಸೊ ವೀಕ್ಷಕರೇ, ಗ್ರೀನ್ ಗಾರ್ಲಿಕ್ ಪನ್ನೀರ್ ಸರ್ವ್ ಮಾಡಿದ್ದಾರೆ. ಚೆನ್ನಾಗಿದೆ, ಒಂಥರ ಗ್ರೀನಿಶ್ ಆಗಿ ಪುದೀನ ಎಲ್ಲ ಹಾಕಿದ್ದಾರೆ ಅನ್ಸುತ್ತೆ. ಗಾರ್ಲಿಕ್ ಫ್ಲೇವರ್ ಇದೆ ಇದರಲ್ಲಿ. ಸೊ ಗಾರ್ಲಿಕ್ ಫ್ಲೇವರ್ ಇರೋದ್ರಿಂದ ಆ್ಯಕ್ಚುಲಿ ನಂಗೆ ಗಾರ್ಲಿಕ್ ಫ್ಲೇವರ್ ಅಂದರೆ ತುಂಬ ಇಷ್ಟ. ಸುಮಾರು ವೀಡಿಯೋಸಲ್ಲಿ ಹೇಳಿರ್ತೀನಿ ಅನ್ಸುತ್ತೆ. ಹೇಗಿದೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಪನ್ನೀರ್ ತುಂಬ ಫ್ರೆಶ್ ಆಗಿದೆ, ಆ ಮಿಲ್ಕಿ ಫ್ಲೇವರ್ ಗೊತ್ತಾಗ್ತಾ ಇದೆ. ಪನ್ನೀರ್ ಅಗಿಬೇಕಾದ್ರೆ ತುಂಬ ಸಾಫ್ಟ್ನೆಸ್ಸು, ಒಂಥರ ಸ್ಪಾಂಜಿ ಆಗಿದೆ ಪನ್ನೀರು. ಮತ್ತು ಇವ್ರು ಹಾಕಿರೋಂಥ ಆ ಗ್ರೀನಿಶ್ ಇದು ಏನು ಸ್ಪ್ರಿಂಗ್ ಓನಿಯನ್ಸು ಲೈಟಾಗಿ ಲೈಟಾಗಿ ಆ ಮಿಂಟ್ ಫ್ಲೇವರು ಗಾರ್ಲಿಕ್ ಫ್ಲೇವರು ಇಂಡೆನ್ಸ್ ಆಗಿ ಬರುತ್ತೆ. ಸೊ ಗಾರ್ಲಿಕ್ದು ಒಂಥರ ಲೈಟಾಗಿ ಆ ಟೇಸ್ಟ್ ಬರ್ತಾ ಇದೆ ಪನ್ನೀರಲ್ಲಿ. ಎಡ್ಜಸ್ ಎಲ್ಲ ತುಂಬ ಚೆನ್ನಾಗಿ ಕುಕ್ ಆಗಿರೋದ್ರಿಂದ ಒಂದು ಸ್ಮೋಕಿ ಫ್ಲೇವರ್ ಕೂಡ ಇದೆ. ತುಂಬಾ ಚೆನ್ನಾಗಿತ್ತು ಪನ್ನೀರು, ಜ್ಯೂಸಿ ಆಗಿತ್ತು. ಇವಾಗ ನೆಕ್ಸ್ಟ್ ಡಿಶ್ ಏನು ತರ್ತಾರೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಇನ್ನೊಂದು ವೆಜ್ ಡಿಶ್ ನಮ್ಮ ಮುಂದೆ ಇದೆ. ಇದು ಬಂದು ಬೇಬಿಕಾರ್ನ್ ಕ್ರಿಸ್ಪಿ ಅಂತ ಸಗದ ಕಾಣ್ತಾ ಇದೆ. ಎಳ್ಳೆಲ್ಲ ಜಾಸ್ತಿ ಹಾಕಿದ್ದಾರೆ. ಬೇಬಿಕಾರ್ನ್ ಕ್ರಿಸ್ಪಿ ಹೇಗಿದೆ ಅಂತ ಸ್ವಲ್ಪ ನೋಡುವಂಥ ಸಮಯ ಒಂದು ಬೈಟ್ ಹೋಗೋಣ. ಸ್ವಲ್ಪ ಇದರಲ್ಲಿ ಒಂಥರ ಟ್ಯಾಂಗಿನೆಸ್ ಜಾಸ್ತಿ ಇದೆ. ಕೆಲವೊಂದು ಸಾಸ್ ಏನೋ ಯೂಸ್ ಮಾಡಿರೋ ಥರ ಇದೆ ಅನಿಸುತ್ತೆ. ಇದು ಒಂಥರ ಜಾಸ್ತಿ ಟ್ಯಾಂಗಿನೆಸ್ ಇದೆ, ಟ್ಯಾಂಗಿನೆಸ್ ಇದೆ, ಕ್ರಿಸ್ಪಿ ಆಗಿದೆ. ಸೊ ಈ ಬೇಬಿಕಾರ್ನ್ ಕ್ರಿಸ್ಪಿನ ಎಲ್ಲರೂ ಟ್ರೈ ಮಾಡ್ಬೋದು. ಖಾರ ಇಲ್ಲ, ಎಲ್ಲ ಸೆಟಲ್ಡ್ ಆಗಿದೆ, ಚೆನ್ನಾಗಿತ್ತು. ಸೊ ವೀಕ್ಷಕರೇ, ಈಗ ಚಿಕನ್ ಐಟಮ್ಸ್ ಎಲ್ಲ ಬಂದಿದೆ. ಅದರಲ್ಲಿ ಫಸ್ಟು ಪಿಜ್ಜಾ ಬಂದಿದೆ, ಫುಲ್ಲಿ ಲೋಡೆಡು ಚಿಕನ್ ಚಿಲ್ಲಿ ಪಿಜ್ಜಾ. ಇದು ಚಿಕನ್ ಹಾಕಿದ್ದಾರೆ, ಚಿಲ್ಲಿ ಹಾಕಿದ್ದಾರೆ, ತುಂಬ ಏನೋ ಸ್ಪ್ರಿಂಕಲ್ಸ್ ಎಲ್ಲ ಮಾಡಿದ್ದಾರೆ ಇದರಲ್ಲಿ. ನೋಡಿ ಯಾವ ಥರ ಇದು ಚೀಸಿ ಆಗಿದೆ ಅನ್ನೋದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್. ಸೊ ಈ ಥರ ಇರುತ್ತೆ ಚಿಕನ್ ಚಿಲ್ಲಿ ಪಿಜ್ಜಾ. ಒಂದು ದೊಡ್ಡ ಬೈಟ್ ಹಾಕೊಂಡ್ಬಿಡ್ತೀನಿ. ಈಸಿಯಾಗಿ ಬೈಟು, ಈಸಿಯಾಗಿ ಉಳ್ಕೋಯ್ತು ಪಿಜ್ಜಾ. ನಾನು ಸುಮಾರು ಕಡೆ ಪಿಜ್ಜಾ ತಿಂದಿದ್ದೀನಿ. ಅಂಡರ್ ಲೇಯರ್ ಏನಿದೆ ಅಲ್ಲ, ಆ ಲಾಸ್ಟ್ ಲೇಯರು ಅದು ಅಗಿತಾ ಇರಬೇಕು. ಬಟ್ ಇಲ್ಲಿ ಹಂಗಲ್ಲ, ಪಿಜ್ಜಾ ಮಾತ್ರ ಅಗಿಬೇಕಾದ್ರೆ ಫುಲ್ಲು ಸಾಫ್ಟ್ ಆಗಿದೆ. ಇವ್ರು ಹಾಕೋ ಚೀಸು ಅಷ್ಟೇ ಫ್ರೆಶು. ಕ್ಯಾಪ್ಸಿಕಮ್ಸ್ ಆಗಿರ್ಬೋದು, ಚಿಲ್ಲಿ ಫ್ಲೇಕ್ಸ್ ಆಗಿರ್ಬೋದು, ಮತ್ತು ಚಿಕನ್ ಆಗಿರ್ಬೋದು, ಎಲ್ಲ ಸಾಫ್ಟ್ ಆಗಿದೆ. ಪಿಜ್ಜಾ ಮಾತ್ರ ನಾನಂತೂ ಫುಲ್ ಮಾರ್ಕ್ಸ್ ಕೊಡ್ತೀನಿ. ಇವರು ಬಂದಾಗ ಪಿಜ್ಜಾ ಮಿಸ್ ಮಾಡಿದೆ, ಟ್ರೈ ಮಾಡಿ. ಸೊ ಚಿಕನ್ ಸ್ಟಾರ್ಟರ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ 3 ಟೈಪ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಹರಿಯಾಲಿ ಟಿಕ್ಕಾ ಅಂತ, ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಕ್ರೀಮಿಯಾಗಿ, ಮಖಮಲಿ ಟಿಕ್ಕಾ ಅಂತೆ, ಒಂಥರ ಸ್ಮೋಕಿ ಫ್ಲೇವರ್ ಸಕದಾಗಿದೆ. ಇದು ನಾರ್ಮಲ್ ರೆಡ್ ಟಿಕ್ಕಾ ಅಂತ ಅನ್ಬೋದು, ಚಿಲ್ಲಿ ಟಿಕ್ಕಾ. ಓಕೆನಾ? ಸೊ ಆ್ಯಕ್ಚುಲಿ ಇದು ಬೋನ್ಲೆಸ್ಸಾ ಗೊತ್ತಿಲ್ಲ ನನಗೆ, ಬೋನ್ಲೆಸ್ ಇರುತ್ತೆ ಅನ್ಸುತ್ತೆ. ಚೆಸ್. ಸೊ ಇದು ಹರಿಯಾಲಿ ಟಿಕ್ಕಾ ಬಂದು ಲೈಕ್ ಆ ಪಾಲಕ್ ಫ್ಲೇವರ್ ಸ್ವಲ್ಪ ಇದೆ, ಆಮೇಲೆ ಮಿಂಟ್ ಫ್ಲೇವರ್ ಸ್ವಲ್ಪ ಇದೆ. ಸೊ ಖಾರ ಎಲ್ಲ ತುಂಬ ಕಮ್ಮಿ ಇದೆ, ಚಿಕನ್ ಟೇಸ್ಟು ಜಾಸ್ತಿ. ಬೈಟ್ ಒಂದೊಂದು ಬೈಟ್ಗೂ ಚಿಕನ್ ಟೇಸ್ಟ್ ಜಾಸ್ತಿ ಬರುತ್ತೆ. ಪಾಲಕ್ ಫ್ಲೇವರು ಮತ್ತು ಸ್ಮೋಕಿ ಎಫೆಕ್ಟ್ ಎಲ್ಲ ಮಿಕ್ಸ್ ಆಗಿ ಸೂಪರ್ ಆಗಿತ್ತು. ಸೊ ಇವಾಗ ಮಖಮಲಿ ಟಿಕ್ಕಾ ನೋಡೋಣ. ಮಖಮಲಿ ಟಿಕ್ಕಾ, ಮಲಾಯ್ ಟಿಕ್ಕಾ ಅಂತಲೂ ಅಂತಾರೆ ಇದನ್ನ. ಸೊ ಮಲಾಯ್ ಟಿಕ್ಕಾ ದೊಡ್ಡ ಪೀಸ್ ಬಂದ್ಬಿಡ್ತು. ಹಾಂ ಹಾಂ, ಇದಂತೂ ರಿಚ್ ಕ್ರೀಮಿ. ನನಗೆ ಹರಿಯಾಲಿಗಿಂತ ಇದು ಮಲಾಯ್ ತುಂಬ ಇಷ್ಟ ಆಗಿತ್ತಪ್ಪ. ರಿಚ್ ಕ್ರೀಮಿ, ಒಂಥರ ಸಾಫ್ಟಾಗಿ ಚಿಕನ್ ಇರೋದ್ರಿಂದ ಆ ಚಿಕನ್ ಫ್ಲೇವರೇ ಜಾಸ್ತಿ ಬರುತ್ತೆ, ಸ್ಮೋಕಿ ಫ್ಲೇವರ್ ಇದೆ. ಕ್ರೀಮಿ ಆಗಿದೆ, ಸಖತ್ ಕ್ರೀಮಿ ಆಗಿದೆ. ಸೊ ಲಾಸ್ಟಲ್ಲಿ ನಾವು ಈ ರೆಡ್ ಚಿಲ್ಲಿ ಟಿಕ್ಕಾನ ಟ್ರೈ ಮಾಡೋಣ. ಆಹಾಹಾ, ಸಾಫ್ಟ್ ಆಗಿದೆ. ಇದು ಅಷ್ಟೇ, ರೆಡ್ ಚಿಲ್ಲಿ ಫ್ಲೇವರ್ ಇದೆ, ರೆಡ್ ಚಿಲ್ಲಿದು ಘಮ ಬರುತ್ತೆ, ಬಟ್ ಖಾರ ಅಷ್ಟೊಂದಿಲ್ಲ, ಖಾರ ಒಂಥರ ಸೆಟಲ್ಡ್ ಆಗಿದೆ. ಇದು ಅಷ್ಟೇ, ಆ ಚಿಕನ್ದು ಫ್ರೆಶ್ನೆಸ್ ಫೀಲ್ ಮಾಡ್ಬೋದು ನೀವು, ಚಿಕನ್ದು ಟೇಸ್ಟ್ನ ಫೀಲ್ ಮಾಡ್ಬೋದು. ಆಮೇಲೆ ತಂದೂರ್ ಮಾಡಿರೋದ್ರಿಂದ ಸ್ಮೋಕಿ ಫ್ಲೇವರು ಆಬ್ವಿಯಸ್ಲಿ ಬಂದೇ ಬರುತ್ತೆ. ಈಗ ನಮ್ಮ ಮೈನ್ ಪಾರ್ಟಿಗೆ ಹೋಗ್ಬೇಕು. ಇವಾಗ ರೋಟಿ, ತಂದೂರ್ ರೋಟಿ ಕೊಟ್ಟಿದ್ದಾರೆ ವಿತ್ ಪವಿ ಸ್ಪೆಷಲ್ ಗ್ರೇವಿ. ಪವಿ ಸ್ಪೆಷಲ್ ಗ್ರೇವಿ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ ಬನ್ನಿ. ಫ್ರೆಂಡ್ಸ್, ಬಂದಾಯಿತು ನಮ್ಮ ಪವಿ ಸ್ಪೆಷಲ್ ಡಿಶ್ಶು. ಪವಿ ಸ್ಪೆಷಲ್ ಡಿಶ್ಶಲ್ಲಿ ಇದು, ಇದ್ರ ಬಗ್ಗೆ ನಿಮ್ಗೆ ನಾನು ಹೇಳಲೇಬೇಕು ವೀಕ್ಷಕರೇ. ಸಿ, ಇದು ಗ್ರೀನಾಗಿ ಕಾಣ್ತಾ ಇದೆಯಲ್ಲ, ಇದೇನು ಗೊತ್ತಾ, ಪಾಲಕು ಮಿಂಟು ಮತ್ತು ಗ್ರೀನ್ ಚಿಲ್ಲಿ ಹೋಗಿದೆಯಂತ ಇದ್ರೊಳಗಡೆ. ಚಿಕನ್ದಿದು ಓಕೆನಾ, ಚಿಕನ್ ಗ್ರೇವಿ ತುಂಬ ಸ್ಪೈಸಿ ಆಗಿರುತ್ತಂತೆ. ಆಮೇಲೆ ಇದು ನೋಡಿ, ಇದು ನಿಮ್ಗೇನು ಕಾಣ್ತಾ ಇದೆ ಈ ಕಲರು, ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ, ವಾಟರ್ ಮೆಲನ್ ಸೀಡ್ಸು, ಅದು ಮತ್ತು ಕ್ಯಾಶು ನಟ್ಸು ಅಂದರೆ ಕಾಜು, ಕಾಜು ವಾಟರ್ ಮೆಲನ್ ಸೀಡ್ಸು, ಇದನ್ನೆಲ್ಲ ಪೇಸ್ಟ್ ಮಾಡಿ ಮಿಕ್ಸ್ ಮಾಡಿ ಮಾಡಿರೋ ಅಂಥದ್ದೇ ಇದು.
ಈ ಗ್ರೇವಿ. ಸೊ ಇದು ನೋಡ್ತಾ ಇದ್ರಲ್ಲ ನೀವು, ಈ ಒಂದು ರೆಡ್ಡಿಶ್ ಆರೆಂಜ್ ಕಲರು, ಇದರಲ್ಲಿ ಆನಿಯನ್, ಟೊಮ್ಯಾಟೋಸ್ ಮತ್ತೆ ಚಿಲ್ಲೀಸ್, ರೆಡ್ ಚಿಲ್ಲೀಸ್ ಎಲ್ಲ ಹಾಕಿದ್ದಾರೆ. ಇದು ಇದು ಕೂಡ ಲೈಟ್ ಆಗಿ ಸ್ಪೈಸಿ ಬರುತ್ತಂತೆ. ಮೇಲೆಲ್ಲ ಇವರು ಬಟರ್ ತರ ಹಾಕಿದ್ದಾರೆ, ಕ್ರೀಮಿ ಆಗಿ ಹಾಕಿದ್ದಾರೆ. ಸೊ ಬನ್ನಿ ಒಂದೊಂದಾಗಿ ಟೇಸ್ಟ್ ಮಾಡೋಣ ಈಗ. ಸೊ ಇವರ ಸಿಗ್ನೇಚರ್ ಡಿಶ್ ಗ್ರೀನ್ ಚಿಲ್ಲಿ. ಚೀಸ್ ಗ್ರೀನ್ ಚಿಲ್ಲಿ, ನಾನು ಅನ್ಕೊಂಡಿದ್ದೆ ಯಥೇಚ್ಛವಾದ ಖಾರ ಇರಬಹುದು ಅಂತ, ಬಟ್ ಖಾರ ಏನು ಅಷ್ಟೊಂದು ಇಲ್ಲ. ಎಲ್ಲರೂ ತಿನ್ನೋ ಅಷ್ಟೇ ಇದೆ ಖಾರ, ಇದು ಎಲ್ಲರೂ ತಿನ್ನೋ ಅಷ್ಟೇ ಖಾರ ಇದೆ. ಒಂಥರ ಎಲ್ಲ ಸಟಲ್ಡ್ ಫ್ಲೇವರ್ ಅಂತಲೇ ಅನ್ಬೋದು. ಸೊ ಬನ್ನಿ ಇವಾಗ ಕ್ರೀಮಿ ಆಗಿರುವಂಥದ್ದು ಇದು ನನಗೆ ಆ್ಯಕ್ಚುಲಿ ಸ್ಪೆಷಲ್ ಅನ್ನಿಸ್ತಾ ಇದೆ. ನೋಡೋಣ ಹೇಗಿದೆ ಅಂತ. ಕ್ರೀಮಿ ಆಗಿದೆ, ರಿಚ್ ಕ್ರೀಮಿ. ಇದು ಇದು ಸಾಕಾಗಿತ್ತು. ಈ ಮ್ಯಾಜಿಕ್ ಆಗಿರೋದು ಇವ್ರು ಹಾಕಿರೋಂಥ ಕಾಜು ಪೇಸ್ಟಿಂದ, ಕ್ಯಾಶ್ಯೂನಟ್ಸ್ ಬರುತ್ತಲ್ಲ ಅದ್ರ ಪೇಸ್ಟೇ ಮ್ಯಾಜಿಕ್ ಮಾಡ್ತಾ ಇರೋದು. ಮತ್ತು ಆ್ಯಕ್ಚುಲಿ ನನಗೆ ಇದಕ್ಕಿಂತ ಇದು ತುಂಬ ಇಷ್ಟ ಆಯಿತು, ಒಂಥರ ಕ್ರೀಮಿ ಆಗಿತ್ತು. ಸೊ ಇವಾಗ ಟೊಮ್ಯಾಟೋ ಫ್ಲೇವರ್ ಹೇಗಿದೆ ಅಂತ ನೋಡೋಣ ಬನ್ನಿ. ಟೊಮ್ಯಾಟೋ ಫ್ಲೇವರ್ ಜಾಸ್ತಿ ತಗೊಂಬಿಟ್ಟೆ. ಚೆಸ್ ಟೊಮ್ಯಾಟೋ ಫ್ಲೇವರ್ ಅಷ್ಟು. ಇದರಲ್ಲಿ ನಿಮಗೆ ರೆಡ್ ಚಿಲ್ಲಿದು ಒಂದು ಸ್ವಲ್ಪ ಘಾಟಿದೆ, ಆಮೇಲೆ ಈರುಳ್ಳಿದು ಅದೊಂದು ಸ್ವಲ್ಪ ನಿಮಗೆ ಡಾಮಿನೇಟ್ ಮಾಡುತ್ತೆ ಟೇಸ್ಟು. ಆಮೇಲೆ ಟೊಮ್ಯಾಟೋದು ಹುಳಿ ಅಂಶ, ಆಮೇಲೆ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಒಂದೊಳ್ಳೆ ಟೇಸ್ಟು ರಿಲೀಸ್ ಆಗುತ್ತೆ ನನಗೆ. ಆ್ಯಕ್ಚುಲಿ ಇದಕ್ಕಿಂತ ಇದೆರಡು ಭಾರಿ ಇಷ್ಟ ಆಗೋಯ್ತು ನನಗೆ. ಸೊ ಟೋಟಲಿ ಒಂದು ಸ್ಯಾಟಿಸ್ಫ್ಯಾಕ್ಟೆಡ್ ಆಗಿರುವಂಥ ಫುಡ್ಡು ಚೆನ್ನಾಗಿತ್ತು. ಸೊ ಒಳ್ಳೆ ಬ್ಯಾಟಿಂಗ್ ಆಯಿತು. ಇವಾಗ ಇನ್ನೂ ಇದೆ, ಇನ್ನೂ ಏನಿದೆ ಗೊತ್ತಾ, ಮಾಕ್ಟೈಲ್ ನಮಗೋಸ್ಕರ ಕಾಯ್ತಾ ಇದೆ. ಮಾಕ್ಟೈಲ್ ಆದಮೇಲೆ ಡೆಸರ್ಟ್ ಕಾಯ್ತಾ ಇದೆ, ಡೆಸರ್ಟ್ ಆದಮೇಲೆ ನಮ್ಮ ಮನೆ ಕಾಯ್ತಾ ಇದೆ, ಮನೆಗೆ ಹೋಗಬೇಕು. ಡೆಸರ್ಟಿಂದ ಆ್ಯಕ್ಚುಲಿ ಎಂಡ್ ಮಾಡೋದು. ಎಲ್ಲ ಸೂಪರ್ ಆಗಿತ್ತು, ತಿಂದಿರೋ ಅಷ್ಟು ಐಟಮು, ಅದರಲ್ಲಿ ಕೆಲವೊಂದು ಲೋ ಆಗಿತ್ತು, ಕೆಲವೊಂದು ಹೈ ಆಗಿತ್ತು, ಎಲ್ಲ ಥರನೂ ಇತ್ತು. ಬಟ್ ಒಂದು ಆನೆಸ್ಟ್ಲಿ ರಿವ್ಯೂ ಕೊಡಬೇಕು ಅಂದರೆ ಒಂದ್ಸಲ ಬಂದು ವಿಸಿಟ್ ಮಾಡಿ ಊಟ ಮಾಡ್ಬೋದು, ಊಟಕ್ಕೇನೋ ನಿಮಗೆ ಇದಾಗಲ್ಲ. ಸೊ ಇವಾಗ ಮಾಕ್ಟೈಲ್ಸ್ಗೆ ಹೋಗೋಣ ಬನ್ನಿ. ವೀಕ್ಷಕರೇ, ಕಮ್ ಆನ್, ಲೆಟ್ಸ್ ಹ್ಯಾವ್ ಎ ಡ್ರಿಂಕ್. ಇದು ಬಂದು ಬ್ಲೂ ಮಾರ್ಗರಿಟಾ ಅಂತ, ಬ್ಲೂ ಮಾರ್ಗರಿಟಾ ಕೊಟ್ಟಿದ್ದಾರೆ, ಹೇಗಿದೆ ಅಂತ ನೋಡೋಣ. ಸಖತ್ತಾಗಿದೆ, ಫುಲ್ಲಿ ಒಂಥರ ಸಿಟ್ರಸ್ ಫ್ಲೇವರು, ಲೆಮನ್ ಫ್ಲೇವರ್ ಜಾಸ್ತಿ ಇದೆ, ಮತ್ತು ಹುಳಿ ಅಂಶ ಜಾಸ್ತಿ ಇದೆ, ಸ್ವೀಟು ಕೂಡ ಅಷ್ಟೇ ಇದೆ. ಇಲ್ಲೆಲ್ಲ ಒಂಥರ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಗಾರ್ನಿಷಿಂಗ್ ಮಾಡಿ ಸಖತ್ತಾಗಿ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಕುಡಿದ್ಬಿಡ್ತೀನಿ. ಕಂಪ್ಲೀಟ್ಲಿ ರಿಫ್ರೆಶ್ಡ್. ಸೊ ಇದಿದೆ ಬನ್ನಿ, ಇದೇನು ಅಂತ ನೋಡೋಣ. ಸೊ ಇದ್ರ ಹೆಸರೇನು ಗೊತ್ತಾ, ಕಿಸ್ ಆನ್ ದ ಲಿಪ್ಸ್ ಅಂತೆ. ಕಿಸ್ ಆನ್ ದ ಲಿಪ್ಸ್ನ ಇವಾಗ ನಾನು ಕುಡಿತಾ ಇದ್ದೀನಿ. ಸ್ವಲ್ಪ ಇದ್ರ ಫ್ಲೇವರ್ ಇದೆ, ಆ ಮಸ್ಕು ಮತ್ತು ಮೆಲನ್ಸ್ ಬರುತ್ತಲ್ಲ, ವಾಟರ್ ಮೆಲನ್ನು ಆ ಥರ ಫ್ಲೇವರು ಅಡಿಯಿಂದ ಬರುತ್ತೆ. ಇಲ್ಲಿ ಇದು ಬಂದುಬಿಟ್ಟು ಸಿಟ್ರಸ್ ಫ್ಲೇವರ್ ಇದೆ, ಒಂಥರ ಹುಳಿ ಆಗಿ. ಇದು ಕೂಡ ಅಷ್ಟೆ, ಕಂಪ್ಲೀಟ್ಲಿ ರಿಫ್ರೆಶ್ಡು. ಕಿಸಾನ್ ದ ಲಿಪ್ಸು ಸೂಪರು, ಬ್ಲೂ ಮಾರ್ಗರಿಟಾನು ಸೂಪರು. ಬನ್ನಿ ಇವಾಗ ನೆಕ್ಸ್ಟು ಡೆಸರ್ಟ್ ಏನಿದೆ ಅಂತ ನೋಡೋಣ. ಡಿಲಿಷಿಯಸ್ ಆಗಿರೋಂಥ ಎರಡು ಡೆಸರ್ಟ್ ಬಂದಿದೆ, ಒಂದು ಚಾಕ್ಲೇಟ್ ಲಾವಾ ಅಂತ, ಇನ್ನೊಂದು ಇದು ಬಂದು ವೆನಿಲಾ ಟ್ರೀಸ್ ಲೆಚರ್ಸ್ ಅಂತೆ. ಒಂಥರ ಹೆಸರೇ ಡಿಫ್ರೆಂಟ್ ಆಗಿದೆ, ಮೇಲ್ಗಡೆ ಎಲ್ಲ ಗಾರ್ನಿಷಿಂಗ್ ಸಖತ್ತಾಗಿದೆ. ಬನ್ನಿ ಇದಕ್ಕೊಂದು ಮಿಲ್ಕ್ ಕೂಡ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹಾಲು ಕೊಟ್ಟಿದ್ದಾರೆ ಇಲ್ಲಿ ಹಾಕೊಳ್ಳೋಕ್ಕೆ. ಇದನ್ನು ಹಾಕೊಂಡು ತಿನ್ನೋಣ ಫಸ್ಟು. ಈ ಚಾಕ್ಲೇಟ್ ಲಾವಾ ಒಳಗಡೆಯಿಂದ ಲಾವಾ ರಸ ಬರುತ್ತೆ ನೋಡಿ ಇವಾಗ. ಜಸ್ಟ್ ಹ್ಯಾವ್ ಎ ಲುಕ್ ಗೈಸ್. ವಾವ್, ಇಲ್ಲಿ ನೋಡಿ ಇಲ್ಲಿ ಹೇಗೆ ಕಾಣ್ತಾ ಇದೆ. ಸೊ ಲಾವಾ ರಿಲೀಸ್ ಆಯಿತು. ವಾವ್, ಮೇಲ್ಗಡೆಲ್ಲ ಪೌಡರು, ಇಲ್ಲಿ ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ ಇದು ಅಂತ. ಇದ್ರ ಮೇಲೆ ಹಿಂಗೆ ಸ್ವಲ್ಪ ಹಾಕ್ಕೊಂಡು ಚಾಕ್ಲೇಟ್ ಲಾವಾ ಲುಕ್ಸ್ ವೆರಿ ಡಿಲಿಷಿಯಸ್. ಹೇಗಿದೆ ಅಂತ ಟೇಸ್ಟ್ ಮಾಡೋಂಥ ಸಮಯ. ಬಾಯಲ್ಲೆಲ್ಲ ಲಾವಾ ರಸ ಹಂಗೆ ಬ್ಲಾಸ್ಟ್ ಆಯಿತು ಬಾಯಲ್ಲಿ. ತುಂಬ ಒಂಥರ ಮಿಲ್ಕಿ ಫ್ಲೇವರು, ಮೇಲ್ಗಡೆ ಲೈಕ್ ಶುಗರ್ ಪೌಡರ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ, ಒಳಗಡೆಯಿಂದ ಚಾಕ್ಲೇಟ್ ಲಾವಾ ಬರುತ್ತಲ್ಲ, ತಿನ್ಬೇಕಾದ್ರೆ ಬಾಯಿ ಪೂರ್ತಿ ಹರಡ್ಕೊಳ್ಳುತ್ತೆ. ಒಂಥರ ಕ್ಯಾರಮಲ್ ಟೇಸ್ಟು, ಒಂಥರ ಚಾಕ್ಲೇಟಿ ಆಗಿ ಗುಡ್ ಸ್ಟಾರ್ಟ್ ಇದು. ಸೊ ಇದಕ್ಕೆ ಫಸ್ಟು ಹಾಲು ಹಾಕೋಬೇಕು. ಹಾಕ್ಲಾ ಹಾಲು? ಆಗಿದೆ, ಸಾಕು ಅನಿಸುತ್ತೆ. ಸೊ ವೀಕ್ಷಕರೇ, ಈ ಥರ ಮಿಲ್ಕ್ ಹಾಕ್ಕೊಂಡು ನಾನು ತಿನ್ನಬೇಕು. ಒನ್, ಲೆಟ್ಸ್ ಹ್ಯಾವ್ ಎ ಬೈಟ್.
ಸೊ ಇದು ಹಾಲೆಲ್ಲ ಹೀರ್ಕೊಂಡಿದೆ, ಕೇಕು ಹೇಗಿದೆ ಅಂತ ನೋಡೋಣ. ಅಪ್ಪ ಇದು ಅಷ್ಟೇ, ಬಾಯಿಗೆ ಹಾಕಿದ ತಕ್ಷಣನೇ ಬೇಗ ಮೆಲ್ಟ್ ಆಗೋಯ್ತು ಕೇಕು, ಅಗಿಯುವಂಥ ಅವಶ್ಯಕತೆ ಇಲ್ಲ. ಫುಲ್ಲಿ ಮಿಲ್ಕ್ ಫ್ಲೇವರು, ಒಂಥರ ಹಾಲೆಲ್ಲ ಹೀರ್ಕೊಂಡು ಬಾಯಲ್ಲಿ ಹಂಗೆ ರಿಲೀಸ್ ಆಗುತ್ತೆ. ಸ್ವೀಟ್ ಎಲ್ಲ ಕರೆಕ್ಟಾಗಿದೆ, ಜಾಸ್ತಿ ಸ್ವೀಟ್ಸ್ ಎಲ್ಲ ಸ್ವೀಟ್ ಆಗಿರಲ್ಲ, ಇದು ಒಂದು ಕರೆಕ್ಟ್ ಪ್ರಾಪರ್ ಸ್ವೀಟಲ್ಲಿ ಇದೆ. ಇದು ಮೇಲ್ಗಡೆಲ್ಲ ಗಾರ್ನಿಷಿಂಗು ಸಖತ್ತಾಗಿದೆ. ವೀಕ್ಷಕರೇ, ಒಂದು ಡೆಸರ್ಟಿಂದ ಎಂಡ್ ಮಾಡುವಂಥ ಸಮಯ ಇವಾಗ ಬಂದಿರೋದ್ರಿಂದ ಡೆಸರ್ಟು ಸೂಪರ್ ಆಗಿರುವಂಥ ಡೆಸರ್ಟ್ನ ನಾನು ತಿಂದೆ ಇವಾಗ. ಚಾಕ್ಲೇಟ್ ಲಾವಾ ಆಗಿರ್ಬೋದು, ಇದಾಗಿರ್ಬೋದು, ಎರಡೂ ಕೂಡ ಸಖತ್ತಾಗಿತ್ತು. ಇದರೊಂದಿಗೆ ಈ ಒಂದು ಎಪಿಸೋಡ್, ಈ ಒಂದು ವಿಡಿಯೋ ಕೂಡ ಎಂಡ್ ಮಾಡುವಂಥ ಸಮಯ, ಒಂದು ಒಳ್ಳೆ ಎಂಡಿಂಗು, ಹ್ಯಾಪಿ ಎಂಡಿಂಗ್ ಅನ್ಬೋದು. ಸೊ ಇಲ್ಲಿ ಬಂದಾಗ ಮರೀದೆ ಈ ಎರಡು ಡೆಸರ್ಟ್ನ ತರಿಸ್ಕೊಂಡು ತಿನ್ನಿ. ಸೊ ಇದರೊಂದಿಗೆ ನಮ್ಮ ಈ ವಿಡಿಯೋ ಕೂಡ ಎಂಡ್ ಮಾಡುವಂಥ ಸಮಯ ಬಂದಿದೆ. ಸೊ ಹೇಗಿತ್ತು ವೀಕ್ಷಕರೇ ಇವತ್ತಿನ ನನ್ನ ಈ ಪ್ರಯತ್ನ? ಸೊ ವ್ಯಾಲೆಂಟೈನ್ಸ್ ಡೇಗೋಸ್ಕರನೇ ನಾನು ಇಲ್ಲಿ ಬಂದು ಒಂದು ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ ಮಾಡಿರುವಂಥದ್ದು. ಹೇಗೆ ಅಂದರೆ, ವ್ಯಾಲೆಂಟೈನ್ಸ್ ಡೇಗೆ ಎಲ್ಲಾದರೂ ಒಂದು ಹ್ಯಾಂಗ್ಔಟ್ ಪ್ಲೇಸ್ನ ಹುಡುಕ್ತಾ ಇರ್ತೀರ. ಸೊ ವೈ ಕಾಂಟ್ ಯು ಕಮ್ ಹಿಯರ್? ಕ್ಯಾಂಡಲ್ ನೈಟ್ ಡಿನ್ನರ್ ಇದೆ, ಒಳ್ಳೆ ಫುಡ್ ಸಿಗುತ್ತೆ, ಒಳ್ಳೆ ವಾತಾವರಣ ಇದೆ. ಸೊ ಬನ್ನಿ ಒಂದ್ಸಲ ಎಂಜಾಯ್ ಮಾಡಿ, ನಾಟ್ ಓನ್ಲಿ ಫಾರ್ ವ್ಯಾಲೆಂಟೈನ್ಸ್, ಫ್ಯಾಮಿಲೀಸ್, ಫ್ರೆಂಡ್ಸ್ ಎಲ್ಲರೂ ಅಷ್ಟೇ, ಕರ್ಕೊಂಬನ್ನಿ, ಮಜಾ ಮಾಡಿ. ಒಂದೊಳ್ಳೆ ಜಾಗ, ಮಕ್ಕಳಿಗೂ ಕೂಡ ಆಟ ಆಡೋಕ್ಕೆಲ್ಲ ಏನನ್ನೋ ಪ್ಲೇಸಸ್ ಎಲ್ಲ ಇದೆ, ಅಂದರೆ ಜಾರೋಬಂಡೆ ಅದು ಇದು ಎಲ್ಲ ಗೇಮ್ಸ್ ಎಲ್ಲ ಇದೆ. ಗಲ್ಫ್ ಇದೆ, ಗಲ್ಫ್ ಆಡ್ಬೋದು, ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಗಲ್ಫ್ಗೆ. ಸೊ ಗಲ್ಫ್ಗೆ 200 rupees ಚಾರ್ಜ್ ಆಗುತ್ತೆ, ಓಕೆನಾ, ಗಲ್ಫ್ ಆಡಬೇಕು ಅಂದರೆ. ಸೊ ಅದು ಬಿಟ್ಟು ನಿಮಗೆ ಫುಡ್ ಎಲ್ಲ ಎಂಜಾಯ್ ಮಾಡ್ಬೋದು, ಒಂಥರ ಸೂಪರ್ ಆಗಿತ್ತು. ಸೊ ಹೇಗನ್ನಿಸ್ತು ವೀಕ್ಷಕರೇ, ಚೆನ್ನಾಗಿತ್ತ ವಿಡಿಯೋ? ಬರ್ತೀರಾ ಹಂಗಾರೆ ವ್ಯಾಲೆಂಟೈನ್ಸ್ ಡೇಗೆ? ಓಕೆ ದೆನ್, ಬನ್ನಿ ಎಂಜಾಯ್ ಮಾಡಿ. ನಾನು ಕೂಡ ಈಗ ಹೊರಡುವಂಥ ಸಮಯ ಆಗಿದೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತು ತಾನೇ? ನನಗೆ ಗೊತ್ತು ನೀವು ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ ಅಂತ, ದಯವಿಟ್ಟು ಮಾಡಿ. ಇಷ್ಟ ಆಗದೇ ಇದ್ದರೆ ಡಿಸ್ಲೈಕು ಕೂಡ ಮಾಡ್ಬೋದು, ಇಷ್ಟ ಆದರೆ ಲೈಕು ಕೂಡ ಮಾಡ್ಬೋದು. ಆದರೆ ಏನು ಇಷ್ಟ ಆಗಿಲ್ಲ ಅಂತ ಒಂದು ಕಮೆಂಟ್ ಮಾಡಿಬಿಡಿ ಸಾಕು. ಹಾಗಾದರೆ ನಾನು ಹೋಗ್ಬಿಡ್ತೀನಿ ವೀಕ್ಷಕರೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವಾಗ ನೋಡ್ತಾ ಇರಿ ಶ್ರೇಯಸ್ ಕೆಫೆ. ಗುಡ್ ನೈಟ್, ಟಾಟಾ, ಬಾಯ್.